ನಿತ್ಯ ಸುರಿಯುತ್ತಿರುವ ಮಳೆ ಅವಾಂತರ ಸೃಷ್ಟಿಸುತ್ತಿದೆ. ಅಂತೆಯೇ ಕುಷ್ಟಗಿಯ 5ನೇ ವಾರ್ಡಿನಲ್ಲಿರುವ ನೀಲಮ್ಮ ರಾಮಣ್ಣ ಹಾವಲ್ಕಟ್ಟಿ ಎನ್ನುವವರ ಮನೆ ಮಳೆಯಿಂದಾಗಿ ಭಾಗಶಃ ಬಿದ್ದಿದೆ. ನಿರಾಶ್ರಿತಗೊಂಡಿರುವ ಕುಟುಂಬವೀಗ ದಿಕ್ಕು ತೋಚದಂತಾಗಿ ತಲೆ ಮೇಲೆ ಕೈಹೊತ್ತು ಕುಳಿತಿದೆ. ಜೀವನೋಪಾಯಕ್ಕೆ ದೂರದ ಬೆಂಗಳೂರು ಮಂಗಳೂರು ಇನ್ನಿತರ ಕಡೆ ಗುಳೆ ಹೋಗಿ ಜೀವನ ನಡೆಸುತ್ತಿರುವ ಕುಟುಂಬವೀಗ ಮನೆಯಿಲ್ಲದೆ ಅತಂತ್ರಗೊಂಡಿದೆ. ಮೂವರು ಗಂಡು ಮಕ್ಕಳ ಪೈಕಿ ಓರ್ವನನ್ನು ಕಳೆದುಕೊಂಡಿರುವ ತಾಯಿ ನೀಲಮ್ಮ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದಾರೆ. ಯಾವಾಗ ಬಿತ್ತು ಮನ್ಯಾಗ ಯಾರ್ಯಾರು ಇದ್ರಿ ಅವಾಗ ಇದ್ದಾಗ? ಯಾರಿಗೇನು ಆಗಿಲ್ಲ. ಈಗ ಅಜ್ಜಿಯವರು ಏನಾಗೈತೆ ಅವ್ರಿಗೆ? ಈಗ ಇಲ್ಲೇ ಅದೇರಿ ನಿಮ್ಗೆ? ಈಗ ಅಡುಗೆ ಮಾಡ್ಕೊಳಕ ಇನ್ನು ಉಳ್ದಂಗೆ ನಿಮ್ಗೇನು ತೊಂದರೆ ಆಗೈತೇನು? ಇಷ್ಟ ಮನೆಯವ್ರಿ ಇದೀಗ ನಗರದ 5ನೇ ವಾರ್ಡಿನ ನಿವಾಸಿಯಾಗಿರ್ತಕ್ಕಂಥ ನೀಲಮ್ಮ ತಂದ ರಾಮಣ್ಣ ಹಾವಲ್ಕಟ್ಟಿ ಇವರು 5ನೇ ವಾರ್ಡಿನ ನಿವಾಸಿಗಳಾಗಿದ್ದು ಸತತವಾಗಿ ಧಾರಾಕಾರ ಮಳೆಯಿಂದ ಇರೋಕ್ಕೊಂದು ನೆಲೆ ಏನು ಸೂರನ್ನು ಕಟ್ಟಿಕೊಂಡಿದ್ದು ಅದು ಬಿದ್ದೋಗಿ ತುಂಬ ಅನಾನುಕೂಲ ಆಗಿದೆ. ಹಾಗೂ ಆ ಮನೆಯಲ್ಲಿ ವಾಸಿಸ್ತಕ್ಕಂಥ ಅಜ್ಜಿಯವರಿಗೆ ಕೂಡ ಈಗ ಸ್ವಲ್ಪ ದಿನಗಳ ಕೆಳಗೆ ಪಾರ್ಶಿಯಾಗಿದ್ದು ಆರ್ಥಿಕವಾಗಿ ಹಾಗೂ ಭಾಳ ತೊಂದರೆ ಇದ್ದು ಆದ ಕಾರಣ ಅವ್ರಿಗೆ ಮನೆ ಕಟ್ಟುವ ಶಕ್ತಿ ಇಲ್ಲದ ಕಾರಣ ಮುನ್ಸಿಪಾಲಿಟಿ ಪುರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಪುರಸಭೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೊಳಿಸಿ ಮತ್ತು ಹಾಗೂ ಅವರ ಬಿದ್ದ ಕಟ್ಟ ಮನೆ ಇದನ್ನು ನೋಡಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಹೈದರಾಬಾದ್ ಕರ್ನಾಟಕ ಬಿಜೆಪಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಕಿರಣ್ ಜೋಶಿ ಅವರು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ.